ನಾನು ಪೃಥ್ವಿರಾಜ್ ಹರನಹಳ್ಳಿ ಜನಪ್ರತಿನಿಧಿಗಳು ಎಸಿ ಮನೆಗಳಲ್ಲಿ ನೆರೆ ಸಂತ್ರಸ್ತರು ನಡು ಬೀದಿಯಲ್ಲಿ ಎಷ್ಟು ದಿನ ಈ ವನವಾಸ ಜನಕ್ಕೆ ಬದುಕು ಹಕ್ಕಿಲ್ವಾ ಮುಳುಗಿದ ಉತ್ತರ ನೆರೆ ನಿಂತ ಮೇಲೆ ಕೊನೆಗೂ ಬುದ್ಧಿ ಕಲ್ತಿದ್ದಾರೆ ಸಚಿವೆ ಶಶಿಕಲಾ ಜೊಲೆ ನಾಲ್ಕು ದಿನದ ಬಳಿಕ ಸಂತ್ರಸ್ತರ ಊರುಗಳತ್ತ ಬರ್ತಾ ಇರುವಂತದ್ದು ಅದು ಮಾಧ್ಯಮದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ವಿ ಎಲ್ಲಿ ಹೋದ್ರು ಈ ಸಚಿವೆ ಕಾಣಿಸ್ತಾ ಇಲ್ಲ ಯಾವಾಗ ಬರ್ತಾರೆ ಯಾವಾಗ ಸಹಾಯ ಮಾಡೋದು ಯಾವಾಗ ನೋಡೋದು ಇವರ ಸಮಸ್ಯೆಗಳನ್ನು ಆಲಿಸೋದು ಅಂತ ಇವತ್ತು ಬರ್ತಾ ಇದ್ದಾರೆ ಇಂದು ನೆರೆ ಸಂಕಷ್ಟ ಆಲಿಸಲಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಇಂದು ವಿಜಯಪುರದ ಉಮಾರಾಣಿ ಗ್ರಾಮಕ್ಕೆ ಸಚಿವೆ ಭೇಟಿಯನ್ನು ನೀಡಲಿದ್ದಾರೆ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆಗಾಗಿ ರೋಡ್ ಅನ್ನ ರಿಪೇರಿ ಮಾಡ್ತಾ ಇದ್ದಾರೆ ಅಲ್ಲಿನ ಜನರಿಗೆ ಸ್ಪಂದಿಸೋದು ಬಿಟ್ಟು ರೋಡ್ ಅನ್ನ ರಿಪೇರಿ ಮಾಡ್ತಾ ಇದ್ದಾರೆ ಸಚಿವೆ ಬರ್ತಾ ಇದ್ದಾರೆ ಏನೋ ಕಾರಣಕ್ಕೆ ಉಮಾರಾಣಿಯಲ್ಲಿ ಗುಂಡಿ ಮುಚ್ಚತಾ ಇರುವಂತ ಸಿಬ್ಬಂದಿ ಅಲ್ಲಿ ಇವರು ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂದು ಕಾಟಾಚಾರಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಯಾಕೆಂದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ವಲ್ಲ ಇಲ್ಲಿ ಬಂದುಬಿಟ್ಟು ಕ್ಯಾಮೆರಾ ಮುಂದೆ ಕಾಣಿಸ್ಕೊಂಡ್ಬಿಟ್ರೆ ನಾವು ಹೋಗಿದ್ವಿ ಸ್ಪಂದಿಸಿದ್ವಿ ಅಂತ ಹೇಳಬಹುದು ಅನ್ನೋ ಕಾರಣ ಸಚಿವೆ ಶಶಿಕಲಾ ಜೊಲ್ಲೆ ಆಗಮನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ ರಸ್ತೆ ಗುಂಡಿಯನ್ನ ಮುಚ್ಚತಾ ಇದ್ದಾರೆ ತಾಲೂಕು ಆಡಳಿತ ಅಲ್ಲಿ ಯಾವುದೋ ದೊಡ್ಡ ಉದ್ಘಾಟನೆಗೆ ಏನೋ ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಪಾಪ ಜನ ಅಲ್ಲಿ ಸೂರನ್ನ ಕಳ್ಕೊಂಡಿದ್ದಾರೆ ಮನೆ ಮಠ ಕಳ್ಕೊಂಡಿದ್ದಾರೆ ರೈತರು ಬೆಳೆದಂತ ಬೆಳೆಗಳನ್ನ ಕಳ್ಕೊಂಡಿದ್ದಾರೆ ಅವರಿಗೆ ಸಮಾಧಾನದ ಮಾತುಗಳನ್ನಾಡಿ ಪರಿಹಾರವನ್ನ ಕೊಡಬೇಕಾಗಿದೆ ಈ ದುಡ್ಡನ್ನ ಅಲ್ಲಿಗಾದರೂ ವ್ಯಯ ಮಾಡಿ ಸುಮ್ಮನೆ ರೋಡ್ ಅನ್ನ ಮಾಡೋದು ಎರಡು ದಿನಕ್ಕೆ ಕಿತ್ತೋಗುತ್ತೆ ಹಿಂಗ್ ಬಂದಂಗ ಹೋಗೋಷ್ಟೊತ್ತಿಗೆ ಈ ರೋಡ್ಗಳು ಕಿತ್ತು ಹೋಗಿರುತ್ತೆ ಆದ್ರೆ ಅದನ್ನ ರೆಡಿ ಮಾಡಿ ಸಚಿವರ ಎದುರಿಗೆ ಬೇಷನ್ಸ್ಕೋಬೇಕೇನೋ ಅಲ್ಲಿರುವಂತ ಅಧಿಕಾರಿಗಳು ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆ ತತ್ತರಿಸಿ ಹೋಗಿದೆ ಈ ಒಂದು ಪ್ರವಾಹದ ಹಿನ್ನೆಲೆಯಲ್ಲಿ ಇವತ್ತು ಶಶಿಕಲಾ ಜೊಲ್ಲೆ ಅವರು ಈ ಒಂದು ಜಿಲ್ಲೆಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಈ ಕ್ಷಣದವರೆಗೂ ಕೂಡ ಅಲ್ಲಿಗೆ ಹೋಗಿರಲಿಲ್ಲ ಪ್ರಶ್ನೆಯನ್ನ ಮಾಡಿದ್ರೆ ತುಂಬಾ ಬ್ಯುಸಿ ಇರ್ತಾ ಇದ್ರು ಶಶಿಕಲಾ ಜೊಲ್ಲೆ ಅವರು ಅದು ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ ಅದೇ ಸಚಿವ ಸ್ಥಾನ ಹೋಗುತ್ತೆ ಅಂದ್ರೆ ಪಟ್ಟಂತ ದೆಹಲಿಗೆ ಹೋಗ್ಬಿಡೋರು ಅದೇ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಇಲ್ಲಿರುವಂತ ಸಚಿವರುಗಳು ಒಬ್ರು ಕೂಡ ಹೋಗೋದಿಲ್ಲ ಕಲಬುರಗಿ ಸ್ಥಿತಿನೂ ಅದೇ ಯಾದಗಿರಿ ಸ್ಥಿತಿನೂ ಅದೇ ವಿಜಯಪುರ ಸ್ಥಿತಿನೂ ಅದೇ ಈ ಎಲ್ಲಾ ಜಿಲ್ಲೆಗಳ ಸ್ಥಿತಿಗಳು ಹಿಂಗೆ ಆಗ್ಬಿಟ್ಟಿದ್ದಾವೆ ಉಸ್ತುವಾರಿ ಅನ್ನೋ ಸುಮ್ಮನೆ ಹೆಸರಿಗೆ ಮಾತ್ರ ಇವ್ರಿಗೆ ಕೊಟ್ಟಿರೋದು ಒಬ್ರು ಕೂಡ ನೆಟ್ಟಗೆ ಹೋಗ್ತಾ ಇಲ್ಲ ಕಲಬುರಗಿ ವಿಚಾರಕ್ಕೆ ಬಂದ್ರೆ ಅಲ್ಲಿ ಗೋವಿಂದ ಕಾರಜೋಳ ಅವರು ಕಣ್ಣೀರನ್ನ ಹಾಕ್ತಾರೆ ಆದ್ರೆ ಚುನಾವಣಾ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಗೋವಿಂದ ಕಾರಜೋಳ ಅವರು ಹೋಗ್ತಾರೆ ಇನ್ನ ಯಾದಗಿರಿ ವಿಚಾರಕ್ಕೆ ಬಂದ್ರೆ ಪ್ರಭು ಚೌಹಾಣ್ ಅವರು ಈ ಕ್ಷಣದವರೆಗೂ ಅವರು ಕೂಡ ಕಾಲಿಟ್ಟಿರಲಿಲ್ಲ ಯಾವಾಗ ಪ್ರಶ್ನೆ ಮಾಡಿದ್ವಿ ನಿನ್ನೆ ಪ್ರಭು ಚೌಹಾಣ್ ಅವರಿಗೆ ಅದಾದ್ಮೇಲೆ ಇವತ್ತು ಹೋಗ್ತಾ ಇದ್ದಾರೆ ಪ್ರಭು ಚೌಹಾಣ್ ಅವರು ಕೂಡ ಇನ್ನ ವಿಜಯಪುರ ಜಿಲ್ಲೆಯ ಕಥೆನೂ ಕೂಡ ಅಷ್ಟೇ ಅದು ಕೂಡ ಭಿನ್ನವಾಗಿಲ್ಲ ಇವತ್ತು ಶಶಿಕಲಾ ಜೊಲ್ಲೆ ಅವರು ಎಲ್ಲವೂ ಕೂಡ ಆಗು ಹೋಗುವಂತ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಲ್ಲಿನ ಜನಕ್ಕೆ ಅಟ್ಲೀಸ್ಟ್ ಹೋಗ್ತಾ ಇದ್ದೀರಲ್ಲ ಪರಿಹಾರ ಏನು ಅಂತ ಸ್ಥಳದಲ್ಲೇ ಅಟ್ಲೀಸ್ಟ್ ಕೊಟ್ಟು ಬನ್ನಿ